ಎರಡನೇ ಅವಧಿ ನಾಳೆಗೆ ಮುಗಿತಾ ಇದೆ. ತಮ್ಮ ಒಂದು ಸಹಕಾರ ಕಳೆದ ಎರಡು ಅವಧಿಯಲ್ಲಿ ಈ ಭಾಗದ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಯಾಗಿ ನನ್ನ ಈ ಎರಡು ಅವಧಿ ಅತ್ಯಂತ ಸಂತೋಷದಿಂದ ಜನಪರವಾಗಿರತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಗ್ರಾಮ ಪಂಚಾಯಿತಿಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ನಗರ ಆಡಳಿತ ಸಂಸ್ಥೆಗಳಾಗಿರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ ನಗರಸಭೆಗಳಿಗೆ ಅನುದಾನಗಳನ್ನು ತರತಕ್ಕಂಥ ವಿಚಾರ ಇರ್ಬೋದು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ತಲುಪಿಸುವಲ್ಲಿ ಒಬ್ಬ ಪ್ರಾಮಾಣಿಕ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ. ಆ ಕೆಲಸ ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಇಬ್ಬರು ಸದಸ್ಯರು ತಮ್ಮ ಮುಂದಿನ ಅವಧಿ ಒಳ್ಳೆಯ ರೀತಿಯಿಂದ ಮಾಡಲಿ, ಅವರಿಗೆ ಶುಭಾಶಯಗಳನ್ನ ಸಹಿತ ಈ ಸಂದರ್ಭದಲ್ಲಿ ಕೋರಿಕೆ ಬಯಸ್ತಾ ಇದ್ದೀನಿ. ಮುಂದಿನ ನಡೆ ಯಾವ ರೀತಿ ತಂದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ, ಪಕ್ಷದ ನಾಯಕರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ಮಾಡ್ಕೊಂಡು ಅದೇ ಮುಂದೆ ನೀವು ಚಿಕ್ಕೋಡಿ ವಿಧಾನಸಭಾ ಮತಕ್ಷೇತ್ರದ ಹತ್ರ ಮೇಲೆ ಟಾರ್ಗೆಟ್ ಮಾಡಿರಂತ ಕೆಳಗೆ ಸಿಕ್ಕಿದ ಜನ ಆ ದೃಷ್ಟಿಕೋನದಾಗ ಈಗಾಗಲೇ ನೀವು ಪ್ರಚಾರ ಮಾಡಾಕತ್ತೀರಿ ಅಂತ ಎರಡು ಮೂರು ದಿವಸ ಸ್ಟಾರ್ಟ್ ಮಾಡಿರಂತ ಮನೆ ಜನ ಮಾತಾಡತ್ತಾರೆ ಹಿಂಗಂತ ಇಲ್ಲ ಜನ ಆ ಥರದ್ದು ಯಾವ್ದು ನಿರ್ಣಯನೂ ಇಲ್ಲ. ದಯವಿಟ್ಟು ತಪ್ಪು ಭಾವನೆ ಆಗಬಾರ್ದು. ಅಲ್ಲ ಸರ್, ಸಿ ಎಂ ಅವ್ರು ನಿಮ್ಗೆ ಭರವಸೆ ಕೊಟ್ಟರೆ ಅಧಿವೇಶನದಲ್ಲಿ ಯಾವುದೋ ಒಂದು ಒಳ್ಳೆ ಸ್ಥಾನಮಾನ ಕೊಡ್ತೇನಂತ ಹೇಳಿ ಆ ಥರದ್ದು ಯಾವ ಚರ್ಚೆ ಆಗಿಲ್ಲ. ಡಿ ಸಿ ಎಂ ಕೊಡ್ತಾನಂತ ಇಲ್ಲ ಇಲ್ಲ ಎಲ್ಲ ಊಹಾಪೂಹ ಸರ್ಕಾರದಲ್ಲಿ ಇಲ್ಲ ಇಲ್ಲ ಅದು ಯಾವುದು ಆ ಥರದ್ದು ಊಹಾಪೂಹ ಇಲ್ಲ. ಪಕ್ಷ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾರೆ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ನಾನು ಯಾವುದೇ ಸ್ಥಾನಮಾನಗಳ ನಿರೀಕ್ಷೆಯಲ್ಲಿ ನಾನಿಲ್ಲ. ಯಾವುದೇ ಹುದ್ದೆಯ ಆಕಾಂಕ್ಷಿ ಅಲ್ಲ. ನಾನು ಯಾವ ಹುದ್ದೆ ನಿರೀಕ್ಷೆನೂ ನಾನು ಇಟ್ಕೊಂಡಿಲ್ಲ. ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ. ಅಂದ್ರೆ ಈಗ ಕಾರ್ಯಕರ್ತರಿಗೆ ನಿಮ್ಮ ಕಾರ್ಯಕರ್ತರು ಬಹಳಷ್ಟು ಬೇಜಾರಾಗಿದೆ ಸರ್. ನೀವು ಪರಾಭವಗೊಂಡಿದ್ದು ಮೊನ್ನೆ ಆತ್ಮಾವಲೋಕನ ಸಭೆ ಮಾಡಿದ್ರು. ಒಂದು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಅಧಿಕಾರನೇ ಕೆಲಸ ಮಾಡ್ತೀನಿ, ಅಧಿಕಾರ ತಗೊಂಡೇನೆ ಕೆಲಸ ಮಾಡ್ತೀನಿ ಅಂತಕ್ಕಂಥ ಭಾವನೆ ಯಾವ ಕಾರ್ಯಕರ್ತರಿಗೂ ಬೇಡ. ನಾನೊಬ್ಬ ಅವ್ರ ಜೊತೆಗೆ ಕಾರ್ಯಕರ್ತನಾಗಿ ಅವರೆಲ್ಲ ಸಮಸ್ಯೆಗಳಿಗೆ ಅವ್ರ ಜೊತೆಗಿರ್ತೀನಿ, ಹೋರಾಟದಲ್ಲಿರ್ತೀನಿ, ಕೆಲಸ ಮಾಡಲಿಕ್ಕೂ ಅವ್ರ ಜೊತೆಗಿರ್ತೀನಿ, ಕಾರ್ಯಕರ್ತನಾಗಿ ಅವ್ರ ಜೊತೆಗಿರ್ತೀನಿ. ನಾನು ಯಾವುದೇ ಸ್ಥಾನಮಾನದ ನಿರೀಕ್ಷೆಯಲ್ಲಿ ನಾನಿಲ್ಲ. ಎಲ್ಲೋ ಒಂದು ಕಡೆ ಸೋಲು ಅವ್ರಿಗೆ ಭಾಳ ನೋವು ಉಂಟು ಮಾಡಿದೆ. ಅವ್ರು ಯಾರೂ ಸಹಿತ ತಮ್ಮ ಧೈರ್ಯವನ್ನು ಕಳೆದುಕೊಳ್ಬೇಕಾಗಿಲ್ಲ. ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ, ದೇಶ ನಿರ್ಮಾಣದಲ್ಲಿ ತೊಡಗಿಸ್ಕೊಳ್ಳಿ ಅಂತಕ್ಕಂಥ ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಪಕ್ಷದ ಕೆಲವೊಂದು ಜನ ಕೆಲವೊಂದಷ್ಟು ಜನರಾಗಲಿ, ಕೆಲವೊಂದು ಸದಸ್ಯರಾಗಲಿ, ಕೆಲವೊಂದು ನಾಯಕರಾಗಲಿ, ಅವರ ತಪ್ಪು ನಿರ್ಧಾರದಿಂದ ನಿಮಗೆ ಸೋಲಾಯಿತು ಅಂತ ಜನ ಮಾತಾಡ್ತಾರೆ. ಸಾರ್ವಜನಿಕ ವೇದಿಕೆಗಳ ಮುಖಾಂತರ, ಮಾಧ್ಯಮದ ಮುಖಾಂತರ ಈ ಯಾವ ವಿಷಯಗಳನ್ನು ನಾನು ಚರ್ಚೆ ಮಾಡಲಿಕ್ಕೆ ಬಯಸೋದಿಲ್ಲ. ಸಂಬಂಧಪಟ್ಟಂಥ ಪಕ್ಷದ ನಾಯಕರ ಜೊತೆಗೆ, ಹಿರಿಯರ ಜೊತೆಗೆ ಎಲ್ಲ ವಿಚಾರಗಳನ್ನು ನಾನು ಹಂಚಿಕೊಂಡಿದ್ದೀನಿ. ದಯವಿಟ್ಟು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಬಾರ್ದು ಅಂತ ವಿನಂತಿ. ಸರ್, 12 ನಾನು ಹಲವಾರು ಸೋಲು ಗೆಲುವುಗಳನ್ನು ಕಂಡಿದ್ದೀನಿ ಜೀವನದಲ್ಲಿ. ರಾಜಕಾರಣದಲ್ಲಿ ಅಧಿಕಾರ ಅನ್ನೋದು ಶಾಶ್ವತವಲ್ಲ. ಆದರೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಜನರ ಪರವಾಗಿ, ಜನರ ಸೇವೆಗಾಗಿ, ಜನಪರ ಕಾರ್ಯಕ್ರಮಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಿಸುವಲ್ಲಿ ನನ್ನ 12 ವರ್ಷದ ಶ್ರಮ ಅತ್ಯಂತ ಸಾರ್ಥಕವಾಗಿದೆ. ಕೆಲಸ ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಾಮಾಣಿಕ ಸೇವೆಯನ್ನು ಸಹಕಾರ ರಂಗದ ಮುಖಾಂತರ, ಶಿಕ್ಷಣ ರಂಗದ ಮುಖಾಂತರ ನಾನು ಮಾಡ್ತೀನಿ. ಅಧಿಕಾರವೇ ಎಲ್ಲದಕ್ಕೂ ಕಾರಣ ಅಂತೇಳಿ ನಾನು ಹೇಳೋದಿಲ್ಲ. ಆದರೆ 12 ವರ್ಷದ ಸಾಧನೆ ಮಾತ್ರ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಸಂತೃಪ್ತಿಯನ್ನು ತಂದಿದೆ. ಇಬ್ಬರು ಜನ ನೂತನ ಸದಸ್ಯರು ಆಯ್ಕೆಯಾಗಿದ್ದಾರೆ. ಅವರು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ, ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಲಿ, ಸ್ಥಳೀಯ ಸಂಸ್ಥೆಗಳ ಸದಸ್ಯರ ಕೆಲಸ ಮಾಡಲಿ ಅಂತೇಳಿ ಅವರಿಗೆ ಶುಭಾಶಯಗಳನ್ನ ಕೋರ್ತೀನಿ. ಒಂದು ನಿಮ್ಗೆ ಗೊತ್ತಿದೆ, ಫಿನಿಕ್ಸ್ ಹಕ್ಕಿ ಗೊತ್ತಿದೆ ಅಲ್ಲ, ಯಾವ ಹಕ್ಕಿಗೆ ಸಂಪೂರ್ಣ ಮರಣ ಹೊಂದಿದೆ ಅಂತೇಳಿ ಕಾಣಿಸ್ತದೆ, ಆದರೆ ಅದು ಮತ್ತೊಮ್ಮೆ ಹುಟ್ಟಿ ಬರ್ತದೆ. ರಾಜಕಾರಣದಲ್ಲಿ ಅವಕಾಶಗಳು ಮತ್ತು ಸಂದರ್ಭಗಳು ಯಾವ್ಯಾವ ರೀತಿ ಬರ್ತದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿರಂತರ ಜನರ ಜೊತೆಗೆ, ಜನಪರವಾಗಿರ್ತಕ್ಕಂಥ ಕೆಲಸಗಳ ಜೊತೆಗೆ ನಾವಿದ್ದಾಗ ಜನ ಅದನ್ನು ಗುರುತಿಸಿ ಸಂದರ್ಭ ಬಂದಾಗ ಅದಕ್ಕೆ ಸರಿಯಾದ ನಿರ್ಧಾರಗಳನ್ನ ಜನ ಮಾಡ್ತಾರೆ, ಪಕ್ಷವೂ ಸಹಿತ ಮಾಡ್ತದೆ. ನಾವು ನಮ್ಮ ಕೆಲಸ ಮಾಡ್ತಾ ಇರೋದು ನನ್ನ ವೈಯಕ್ತಿಕ ಉದ್ದೇಶ. ಈ ಭಾಗದಲ್ಲಿ 3 ಜನರದ ಹೆಸರು ಇತ್ತು ಸರ್ ಯಾವಾಗಲೇ, ಇದ್ರ ಬಗ್ಗೆ ಒಟ್ಟು ಅಂದರೆ ಈ ಭಾಗದ ಪ್ರಮುಖ ವ್ಯಕ್ತಿಗಳಂತೇಳಿ
ಕೋರೆಯವರು ಹುಕ್ಕೇರಿಯವರು ಆಮೇಲೆ ರಾಜಕಾರಣ ಇದು ಚಕ್ರ ತಿರುಗ್ತಿರ್ತದೆ ಇದು ಯಾವಾಗೂ ಒಂದು ಕಡೆ ನಿಲ್ಲೋದಿಲ್ಲ ಮೇಲಿದ್ದವ್ರು ಕೆಳಗೆ ಹೋಗೋದು ಕೆಳಗಿದ್ದವ್ರು ಮೇಲೆ ಬರೋದು ಇದು ನಿರಂತರ ಪ್ರಕ್ರಿಯೆ ನಾವು ಯಾರೂ ಸಹಿತ ಶಾಶ್ವತವಾಗಿ ಒಂದೇ ಸ್ಥಾನದಲ್ಲಿ ಇರ್ತೀವಿ ನಾವು ಅಧಿಕಾರದಲ್ಲೇ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಸೋಲು ಗೆಲುವು ಮತ್ತು ರಾಜಕಾರಣದ ವ್ಯವಸ್ಥೆಯನ್ನು ನಾವು ಯಾರೂ ಅಷ್ಟು ಮನಸ್ಸಿಗೆ ಹಚ್ಚಿಕೊಂಡು ಅಧಿಕಾರವೇ ಶಾಶ್ವತ ಅಂತೇಳಿ ನಾವು ಯಾರ್ಯಾರು ತಿಳ್ಕೊಳ್ಬಾರ್ದು ಬಂದಿರತಕ್ಕಂಥದ್ದನ್ನು ಸಮಭಾವದಿಂದ ಸ್ವೀಕಾರ ಮಾಡಿ ಮುಂದೆ ಹೋಗ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಲ್ಲ ನಿಮ್ಮ ಸೋಲಿಗೆ ಯಾರೋ ಒಬ್ಬರು ವ್ಯಕ್ತಿಗಳ ಕಾರಣನಾ ಏನಾ ಅಂತ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಫಿನಿಕ್ಸ್ ಪಕ್ಷ ಬಗ್ಗೆ ಮಾತ್ರ ನಂಬಿದ್ರೆ ಅಂದಾಗ ನೀವು ಪಾರ್ಟಿಷನ್ ಮಿನಿಸ್ಟರ್ ಆಗೋರ್ನಕ್ಕೆ ಇಲ್ಲ ಇಲ್ಲ ಹಾ